ದಟ್ಟವಾದ ಕಾಡಿನಲ್ಲಿ ಗಂಭೀರ ಅನ್ನುವ ಎಮ್ಮೆ ಇದ್ದಿತು. ಈ ಎಮ್ಮೆ ತನ್ನ ಸಹ ಎಮ್ಮೆಗಳ ಜೊತೆ ಎಷ್ಟೋ ಸ್ನೇಹಪೂರ್ವಕವಾಗಿ ಇರುತ್ತಾ ಕಷ್ಟದಲ್ಲಿರುವ ಇತರ ಪ್ರಾಣಿಗಳಿಗೆ ಕೂಡ ಸಹಾಯ ಮಾಡ್ತಾ ಇತ್ತು. ಇದರಿಂದ ಗಂಭೀರ ಎಂದರೆ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಎಷ್ಟೋ ಇಷ್ಟ. ಹೀಗೆ ಗಂಭೀರಂಗೆ ದಿನ ದಿನವೂ ಹೆಚ್ಚುತ್ತಿರುವ ಆಧರಣೆಯನ್ನು ನೋಡಿ ನರಿ ಸಹಿಸಲಾರದೇ ಹೋಯಿತು. ಆದರೆ ಆ ವಿಷಯವನ್ನು ಹೊರಗೆಡದೆ ಎಲ್ಲರ ಹಾಗೆ ಗಂಭೀರನ ಜೊತೆ ಸೇರಿ ಮಾತನಾಡುತ್ತಾ ಇತ್ತು. ಇದು ಹೀಗಿರುವಾಗ ಒಂದು ದಿನ ಒಂದು ಚಿಕ್ಕ ಜಿಂಕೆ ಮರಿ ಒಂಟಿಯಾಗಿ ಹುಲ್ಲು ಮೇಯುತ್ತಾ ನರಿಯ ಕಣ್ಣಿಗೆ ಬೀಳುತ್ತೆ. ನರಿ ಹೀಗೆ ತನ್ನಲ್ಲಿ ತಾನು ಮಾತನಾಡಿಕೊಳ್ಳುತ್ತೆ. ಆಹಾ, ಈ ದಿನ ನನ್ನ ಟೈಮು ಚೆನ್ನಾಗಿರೋ ಆಗಿದೆ. ಬೆಳಗ್ಗೆ ಬೆಳಗ್ಗೆನೇ ನನ್ನ ಕಣ್ಣಿಗೆ ಜಿಂಕೆ ಮರಿ ಕಾಣಿಸಿದೆ. ಈಗ ಈ ಜಿಂಕೆ ಮರಿನ ತಕ್ಷಣ ಬೇಟೆಯಾಡಿ ಸಾಯಿಸಿ ಒಂದು ಚಿಕ್ಕ ಚೂರು ಕೂಡ ಮಿಕ್ಕದಾಗೆ ತಿನ್ನಬೇಕು ಎಂದು ನರಿ ಮನಸ್ಸಿನಲ್ಲಿ ಅಂದುಕೊಂಡು ಎಷ್ಟೋ ಆಸೆಯಿಂದ ಲೊಟ್ಟೆ ಹಾಕಿಕೊಳ್ಳುತ್ತಾ ಜಿಂಕೆ ಮರಿ ಕಡೆ ನೋಡುತ್ತಾ ಮೆಲ್ಲಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗಿ ಒಂದೇ ಸಲಕ್ಕೆ ಜಿಂಕೆ ಮರಿ ಮೇಲೆ ದೂಕಿ ಅದನ್ನ ಕಾಲಿನಲ್ಲಿ ಗಟ್ಟಿಯಾಗಿ ಒತ್ತಿ ಹಿಡಿಯುತ್ತದೆ. ಅದರಿಂದ ಜಿಂಕೆ ಮರಿ ಗಟ್ಟಿಯಾಗಿ ಅರಚಲಿಕ್ಕೆ ಶುರು ಮಾಡುತ್ತೆ. ಅದೇ ಸಮಯಕ್ಕೆ ಆ ಕಡೆಯಿಂದ ಹೋಗುತ್ತಾ ಇರುವ ಗಂಭೀರ ಎಮ್ಮೆ ಜಿಂಕೆಯ ಕರೆ ಕೇಳಿ ಓಡಿ ಅಲ್ಲಿಗೆ ಬಂದು ನೋಡಿ ಹೀಗನ್ನತ್ತೆ. ಓಯ್ ನಂಚಕ ಗುಳ್ಳೆನರಿ, ಆ ಜಿಂಕೆ ಮರಿನ ಬಿಟ್ಬಿಡು. ನೀನು ಹೇಳಿದ್ರೆ ನಾನೇನಕ್ಕೆ ಬಿಡ್ಬೇಕು? ನೀನೇನು ಈ ಕಾಡಿಗೆ ರಾಜನ? ಚಿಕ್ಕ ಮಕ್ಕಳನ್ನ ಬೇಟೆಯಾಡುವುದು ತಪ್ಪು. ಹೇಳಿದೆ ದೊಡ್ಡದಾಗಿ ನೀತಿ. ತಕ್ಷಣ ಇಲ್ಲಿಂದ ಹೋಗಿ ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ರೆ ನನ್ ಕೆಲ್ಸ ನಾನ್ ನೋಡ್ಕೋತೀನಿ ಎಂದು ಹೇಳಿ ಆ ನರಿ ಜಿಂಕೆ ಮರಿಯನ್ನು ಸಾಯಿಸಲಿಕ್ಕೆ ಹೋಗುವಾಗ ಎಮ್ಮೆ ಆ ಜಿಂಕೆ ಮರಿಯನ್ನು ರಕ್ಷಿಸಲಿಕ್ಕೆ ತನ್ನ ಕೊಂಬಿನಿಂದ ಆ ನರಿಯನ್ನು ಎತ್ತಿ ಬಿಸಾಕುತ್ತದೆ. ಆ ನರಿ ಏಗ್ರಿ ಒಂದು ಬಂಡೆಕಲ್ಲಿನ ಮೇಲೆ ಬಿದ್ದು ಗಾಯಗಳ ಪಾಲಾಗುತ್ತೆ. ಅದರಿಂದ ನರಿ, ಅರೆ ಗಂಭೀರ, ನನ್ನನ್ನೇ ಹೊಡಿತೀಯಾ? ನಿನ್ನ ವಿಷಯ ಈ ದಿನ ಅಲ್ಲ, ಮತ್ತೊಂದು ದಿನ ಮಾಡ್ತೀನಿ ಎಂದು ಎಚ್ಚರಿಸಿ ಅಲ್ಲಿಂದ ಓಡಿ ಹೋಗುತ್ತೆ. ಇಷ್ಟರಲ್ಲಿ ಅವರ ಹತ್ತಿರಕ್ಕೆ ಜಿಂಕೆ ಮರಿಯ ಒಂದು ತಾಯಿ ಬಂದು ಹೀಗನ್ನತ್ತೆ. ಗಂಭೀರ, ನಿನಗೆ ತುಂಬಾ ತುಂಬಾ ಧನ್ಯವಾದಗಳು. ನೀನೇನಾದ್ರೂ ಇಲ್ಲದೆ ಇದ್ರೆ ಈ ದಿನ ನನ್ನ ಮರಿ ಪ್ರಾಣದಿಂದ ಇರ್ತಾ ಇರ್ಲಿಲ್ಲ. ಇಲ್ಲಿ ನೋಡು ಜಿಂಕೆ, ಮೇಯುವುದಕ್ಕೆ ಹೋದಾಗ ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟಿರಲೇಬೇಕು. ಇನ್ನು ಮೇಲಿಂದ ಯಾವತ್ತೂ ನೀನು ಜಿಂಕೆ ಮರಿ ತಪ್ಪಿ ಹೋಗದ ಹಾಗೆ ನೋಡ್ಕೋ ಎಂದು ಹೇಳಿ ಅವರನ್ನು ಕಳಿಸುತ್ತದೆ. ಇದು ಹೀಗಿರುವಾಗ ಯಾವತ್ತಿನಿಂದಲೋ ಗಂಭೀರ ಅಂದರೆ ಹಿಡಿಸದ ನರಿ ಈ ದಿನ ನಡೆದ ಜಗಳದ ಕಾರಣದಿಂದ ಗಂಭೀರನನ್ನು ಹೇಗಾದರೂ ಅಂತ್ಯ ಮಾಡಬೇಕು ಅಂತ ಅಂದುಕೊಳ್ಳುತ್ತದೆ. ಆದ್ದರಿಂದ ಒಂದು ದಿನ ನರಿ ಕಾಡಿನ ರಾಜನಾದ ಸಿಂಹನ ಹತ್ತಿರ ಹೋಗಿ ಹೀಗನ್ನತ್ತೆ. ಮಹಾರಾಜನಿಗೆ ಪ್ರಣಾಮಗಳು. ಏನು ನರಿ ಹೀಗೆ ಬಂದಿದ್ಯಾ? ನಮ್ಮ ರಾಜ್ಯದಲ್ಲಿರುವ ಎಲ್ಲ ಪ್ರಾಣಿಗಳು ಸಂತೋಷವಾಗಿ ಇದ್ದಾವ? ನಮ್ಮ ರಾಜ್ಯದಲ್ಲಿ ಗಂಭೀರನಂತಹ ಬಲಶಾಲಿ ಬುದ್ಧಿಶಾಲಿ ಇರುವಾಗ ನಮಗೆ ಯಾವ ಲೋಪ ಇರುತ್ತೆ ಪ್ರಭು? ಗಂಭೀರ ಅಂದ್ರೆ ಎಮ್ಮೆ ಅಲ್ವಾ? ಅವನು ಒಳ್ಳೆ ಪ್ರಾಣಿ ಎಂದು ಅವರಿವರ ಬಾಯಿಂದ ಕೇಳಿದ್ದೀನಿ. ಅದಕ್ಕೇನು ಮಹಾರಾಜ, ಮಂತ್ರದ ಅವಕಾಶ ಗಂಭೀರನಿಗೆ ಕಲ್ಪಿಸಿ ಅವನನ್ನೇ ರಾಜನಾಗಿ ಮಾಡಬೇಕು ಅಂತ ಕಾಡಿನ ಪ್ರಾಣಿಗಳೆಲ್ಲ ಭಾವಿಸ್ತಾ ಇದೆ. ಅದು ಹೇಗೆ ನಡೆಯುತ್ತೆ? ನಾನೇ ಈ ಕಾಡಿಗೆ ರಾಜನಾಗಿರ್ಬೇಕು. ಬೇರೆ ಯಾರಾದರೂ ಈ ರಾಜ್ಯಕ್ಕೆ ರಾಜನಾದರೆ ನಾನು ನೋಡಲಾರೆ. ಅಗತ್ಯವಿದ್ದರೆ ಅವನನ್ನ ಅಡ್ಡದಿಂದ ತೊಲಗಿಸಿ ನಾನೇ ರಾಜನಾಗ್ತೀನಿ. ನಿಜವಾಗಿ ಅವನಿಗೆ ಅಷ್ಟೊಂದು ಶಕ್ತಿ ಇದ್ರೆ ನನ್ನ ಜೊತೆ ಬಂದು ಹೋರಾಡಿ ಗೆದ್ದು ತೋರಿಸು ಎಂದು ಹೇಳು. ಅಯ್ಯೋ ಪ್ರಭು, ಈ ವಯಸ್ಸಿನಲ್ಲಿ ನಿಮಗೆ ಈ ಬಲ ಪ್ರದರ್ಶನ ಅಗತ್ಯನಾ? ನಿಮ್ಮ ಕೈಗೆ ಮಣ್ಣು ಅಂಟಿಕೊಳ್ಳದ ಹಾಗೆ ಆ ಗಂಭೀರನ್ನ ಮಣ್ಣು ಮುಕ್ಕಿಸುವ ಸಲಹೆ ನನ್ನ ಹತ್ರ ಇದೆ ಎಂದು ಹೇಳಿ ನರಿ ಸಿಂಹದ ಕಿವಿಯಲ್ಲಿ ಒಂದು ಉಪಾಯ ಹೇಳುತ್ತೆ. ಅದನ್ನು ಕೇಳಿದ ತಕ್ಷಣ ಸಿಂಹರಾಜ ಗಂಭೀರನ ಹತ್ತಿರ ಹೋಗಿ ಹೀಗನ್ನತ್ತೆ. ಹೇ ಗಂಭೀರ, ಹೇಗಿದ್ದೀಯ? ನಾನು ಚೆನ್ನಾಗಿ ಇದ್ದೀನಿ ಮಹಾರಾಜ. ನೀವೇನು ಹೀಗೆ ನನ್ನ ಹತ್ತಿರ ಬಂದಿದ್ದೀರಾ? ನೀನು ಮಾಡುವ ಒಳ್ಳೆ ಕೆಲಸದ ಬಗ್ಗೆ ಈ ಕಾಡಿನ ಪ್ರಾಣಿಗಳೆಲ್ಲ ಮಾತನಾಡಿಕೊಳ್ತಾ ಇದ್ರೆ ಕೇಳಿಸ್ಕೊಂಡೆ. ಅದಕ್ಕೆ ನಿನ್ನನ್ನು ನೇರವಾಗಿ ಭೇಟಿಯಾಗಿ ಅಭಿನಂದಿಸಬೇಕು ಅಂತ ಬಂದೆ. ಅಯ್ಯೋ ರಾಜ, ನಾನೇನು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಷ್ಟೇ. ಇಲ್ಲ ಗಂಭೀರ, ನಿನ್ನಂತಹ ಒಳ್ಳೆ ಹೃದಯವುಳ್ಳ ಪ್ರಾಣಿಗಳನ್ನು ಅಭಿನಂದಿಸುವುದು ರಾಜನಾಗಿ ನನ್ನ ಬಾಧ್ಯತೆ. ಆದ್ರಿಂದ ಈ ದಿನ ನಾನು ನಿನಗಾಗಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಔತಣಕ್ಕೆ ನೀನು ತಪ್ಪದೇ ಬರಬೇಕು. ನನ್ನ ಜೊತೆ ಔತಣದಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಿಂಹರಾಜ ಕೇಳಿದ ಹೊತ್ತಿಗೆ ಗಂಭೀರ ಇಲ್ಲ ಅನ್ನಲಾರದೆ ಸಿಂಹರಾಜನ ಜೊತೆ ಸೇರಿ ಹೋಗುತ್ತದೆ. ಆಗ ಸಿಂಹರಾಜ ಕಾಡಿಗೆ ದೂರವಾಗಿರುವ ಒಂದು ಗುಹೆಯ ಹತ್ತಿರ ಕರೆದುಕೊಂಡು ಹೋಗಿ ಹೀಗನ್ನತ್ತೆ.
ಬಾ ಗಂಭೀರ, ಇದೇ ನನ್ನ ಏಕಾಂತ ಗುಹೆ. ನೀನು ಹೋಗಿ ಒಳಗಡೆ ಇರು, ನಾನು ನೀರು ಕುಡಿದು ಬರ್ತೀನಿ ಎಂದು ಹೇಳಿ ಸಿಂಹರಾಜ ಗಂಭೀರನನ್ನು ಗುಹೆಯ ಒಳಗೆ ಕಳುಹಿಸಿ ಹೊರಗಿರುವ ಕಲ್ಲನ್ನು ಗುಹೆಯ ದ್ವಾರದ ಮುಂದೆ ಅಡ್ಡವಾಗಿಟ್ಟು ನರಿಯ ಜೊತೆ ಸೇರಿ ಕಾಡಿನಲ್ಲಿರುವ ತನ್ನ ಗುಹೆಗೆ ಹೊರಟು ಹೋಗುತ್ತೆ. ಅದರಿಂದ ಗಂಭೀರ ಗುಹೆಯೊಳಗೆ ಹೀಗೆ ಅರ್ಚುತ್ತೆ. ಮಹಾರಾಜ, ನನ್ನೇನಕ್ಕೆ ಗುಹೆಯೊಳಗೆ ಇಟ್ಟು ಬಂಧಿಸಿದ್ದೀರಾ? ನಾನೇನು ತಪ್ಪು ಮಾಡಿದ್ದೀನಿ ಎಂದು ಗಟ್ಟಿಯಾಗಿ ಅರಚಿ ಅರಚಿ ಕಡೆಗೆ ಉತ್ತರ ಬಾರದೇ ಇದ್ದಿದ್ದಕ್ಕೆ ಕೋಪದಿಂದ ತನ್ನ ಕೊಂಬಿನಿಂದ ಅಡ್ಡವಾಗಿರುವ ಕಲ್ಲಿಗೆ ಗುದ್ದಿ ಗುಹೆಯಿಂದ ಹೊರಗೆ ಬರುವ ಪ್ರಯತ್ನ ಮಾಡುತ್ತದೆ. ಹಾಗೆ ಎಷ್ಟು ಪ್ರಯತ್ನಿಸಿದರೂ ಆ ಅಡ್ಡವಾಗಿರುವ ಕಲ್ಲು ತೊಲಗದೇ ಹೋಗಿದ್ದಕ್ಕೆ ಗಂಭೀರ ಗುಹೆಯೊಳಗೆ ಆ ಕಡೆ ಈ ಕಡೆ ತಿರುಗಿ ಪ್ರತಿ ಗೋಡೆಯನ್ನು ಹೊಡೆದು ಹೊರಗೆ ಬರುವ ಪ್ರಯತ್ನ ಮಾಡುತ್ತೆ. ಹೀಗೆ ಗಂಭೀರ ಅದರ ಕೊಂಬಿನಿಂದ ಗುಹೆಯೊಳಗಿರುವ ಎಲ್ಲ ಕಲ್ಲುಗಳನ್ನು ಹೊಡೆಯುತ್ತಾ ಇರುವಾಗ ಅಂದುಕೊಳ್ಳದೆ ಒಂದು ಕಲ್ಲು ಒಡೆದು ಅದರೊಳಗಿಂದ ಒಂದು ಮಾಯಾ ವಿಗ್ರಹ ಪ್ರತ್ಯಕ್ಷವಾಗುತ್ತದೆ. ಅದನ್ನು ನೋಡಿ ಗಂಭೀರ ಭಯದಿಂದ ಎರಡು ಹೆಜ್ಜೆ ಹಿಂದಕ್ಕೆ ಆಗುತ್ತದೆ. ಆಗ ಆ ಮಾಯಾ ವಿಗ್ರಹ ಗಂಭೀರನ ಹತ್ತಿರ ಹೀಗೆ ಮಾತನಾಡುತ್ತೆ. ಗಂಭೀರ, ಭಯಪಡಬೇಡ, ನಾನು ಮಹಿಮೆಯುಳ್ಳ ಮಾಯಾ ವಿಗ್ರಹ. ನಿನ್ನ ಒಂದು ಒಳ್ಳೆಯ ಗುಣ ನನಗೆ ತುಂಬಾ ಗೊತ್ತು. ನರಿ ನಿನ್ನ ಬಗ್ಗೆ ಇಲ್ಲ ಸಲದ ಮಾತು ಹೇಳಿ ಆ ಸಿಂಹರಾಜನ ಜೊತೆ ನಿನ್ನನ್ನ ಈ ಗುಹೆಯಲ್ಲಿ ಬಂಧಿಸಿದೆ. ನಿನ್ನಂತಹ ಒಳ್ಳೆ ಪ್ರಾಣಿಗಳು ಇಂತಹ ಬಂದಿಖಾನೆಯಲ್ಲಿದ್ದು ಸಾಯಬಾರದು. ಅದಕ್ಕೆ ನಾನು ನಿನಗೆ ಕೆಲವು ಮಾಯಾಶಕ್ತಿಯನ್ನು ಪ್ರಸಾದಿಸೋಣ ಅಂತ ಪ್ರತ್ಯಕ್ಷನಾದೆ. ಆ ಶಕ್ತಿಯ ಕಾರಣದಿಂದ ನಿನಗೆ ಒಂದೇ ಸಲಕ್ಕೆ ನೂರಾನೆಯ ಬಲ ಬರುವುದಲ್ಲದೆ ಗಾಳಿಯಲ್ಲಿ ಎಗರುವ ಮಾಯಾಶಕ್ತಿ ಕೂಡ ಬರುತ್ತದೆ ಎಂದು ಹೇಳಿ ಆ ಮಾಯಾ ವಿಗ್ರಹ ಗಂಭೀರನಿಗೆ ಶಕ್ತಿಯನ್ನು ಧಾರೆ ಹೊಯ್ಯುತ್ತದೆ. ಅದರಿಂದ ಸಾಧಾರಣ ಗಂಭೀರವಾದ ಎಮ್ಮೆ ಅಸಾಧಾರಣವಾದ ಮಾಯಾ ಎಮ್ಮೆಯಾಗಿ ಬದಲಾಗಿ ಅದರ ಶಕ್ತಿಯಿಂದ ಗುಹೆಯ ಬಾಗಿಲನ್ನು ಹೊಡೆದು ಹೊರಗೆ ಬರುತ್ತದೆ. ತಕ್ಷಣ ಸಾಧಾರಣ ಎಮ್ಮೆಯ ಹಾಗೆ ಬದಲಾಗಿ ನರಿ ಹಾಗೂ ಸಿಂಹದ ಹತ್ತಿರ ಹೋಗುತ್ತದೆ. ನೀನು ಬದುಕಿ ಇದ್ದೀಯಾ? ಆ ಗುಹೆಯೊಳಗಿಂದ ಹೊರಗೆ ಹೇಗೆ ಬಂದೆ? ಮಹಾರಾಜ, ನೀವು ನನ್ನನ್ನು ಏನಕ್ಕೆ ಬಂಧಿಸಿದಿರಿ? ನೀನು ಈ ಕಾಡಿನ ಪ್ರಾಣಿಗಳ ಮುಂದೆ ಒಳ್ಳೆಯವನಾಗಿ ನಟಿಸಿ ನನ್ನ ಸ್ಥಾನದಲ್ಲಿ ನೀನು ರಾಜನಾಗಬೇಕು ಎಂದು ಉಪಾಯ ಮಾಡುತ್ತಿರುವ ಹಾಗೆ ನನಗೆ ನರಿ ಹೇಳಿದೆ. ಇಲ್ಲ ಮಹಾರಾಜ, ನನಗೆ ಅಂತಹ ಉದ್ದೇಶವೇನೂ ಇಲ್ಲ. ನಾನೇನಕ್ಕೆ ನಿಮಗೆ ಬೆನ್ನಿಗೆ ಚೂರಿ ಹಾಕ್ತೀನಿ ಹೇಳಿ? ಮಹಾರಾಜ, ಈ ಗಂಭೀರನ ಮಾತನ್ನು ನಂಬಬೇಡಿ. ಈಗ ಕೂಡ ನಿಮ್ಮ ಮುಂದೆ ಒಳ್ಳೆಯವನಾಗಿ ನಟಿಸ್ತಾ ಇದ್ದಾನೆ. ತಕ್ಷಣ ಅದನ್ನು ಸಾಯಿಸಿ ನಿಮಗೆ ಶತ್ರು ಶೇಷವಿಲ್ಲದ ಹಾಗೆ ಮಾಡಿ ಎಂದು ನರಿ ಸಿಂಹವನ್ನು ರೊಚ್ಚಿಗೆಪ್ಪಿಸುವ ಹೊತ್ತಿಗೆ ಸಿಂಹ ಗಂಭೀರನ ಮೇಲೆ ದಾಳಿ ಮಾಡುತ್ತದೆ. ಅದರಿಂದ ಗಂಭೀರನಿಗೆ ನರಿಯ ಮೇಲೆ ಎಲ್ಲಿಲ್ಲದ ಕೋಪ ಬಂದು ಒಂದೇ ಸಲಕ್ಕೆ ಮಾಯಾ ಎಮ್ಮೆಯಾಗಿ ಬದಲಾಗಿ ತನಗೆ ಆ ಮಾಯಾ ವಿಗ್ರಹದ ಕಾರಣದಿಂದ ಲಭಿಸಿದ ಶಕ್ತಿ ಮತ್ತು ರೆಕ್ಕೆಯಿಂದ ನರಿಯ ಮೇಲೆ ದಾಳಿ ಮಾಡುತ್ತದೆ. ಅದರಿಂದ ಸಿಂಹ ಕೂಡ ಆ ಮಾಯಾ ಎಮ್ಮೆಯ ವಿಚಿತ್ರ ಆಕಾರವನ್ನು ನೋಡಿ ಭಯಪಟ್ಟು ಹೋಗಿ ಹಿಂದಕ್ಕೆ ಹೊರಟು ಹೋಗುತ್ತೆ. ಇನ್ನು ಆಗ ನರಿ ಪ್ರಾಣಭಯದಿಂದ ನಿಜವನ್ನು ಹೀಗೆ ಒಪ್ಪಿಕೊಳ್ಳುತ್ತೆ. ನಿಲ್ಸು ಗಂಭೀರ, ನನ್ನನ್ನು ಸಾಯಿಸ್ಬೇಡ. ಮಹಾರಾಜ, ಗಂಭೀರನಿಗೆ ರಾಜನಾಗಬೇಕು ಎಂಬ ಆಲೋಚನೆ ಯಾವತ್ತೂ ಬರಲಿಲ್ಲ. ನಾನೇ ಅವನಿಗೆ ಬರ್ತಾ ಇರುವ ಆಧರಣೆ ನೋಡದೆ ಸಹಿಸಲಾರದೆ ನಿನಗೂ ಅವನಿಗೂ ಮಧ್ಯ ಕಲಹ ಸೃಷ್ಟಿಸಿದೆ. ನನ್ನನ್ನು ಕ್ಷಮಿಸಿ ಬಿಟ್ರೆ ನಾನು ಇನ್ನು ಮೇಲೆ ಯಾವತ್ತಿಗೂ ಈ ಜಾಗದಲ್ಲಿ ಕಾಲಿಡಲ್ಲ ಎಂದು ನರಿ ಹೇಳುತ್ತಲೇ ಸಿಂಹರಾಜ ಒಂದೇ ಸಲಕ್ಕೆ ಕೋಪದಿಂದ ನರಿಯ ಮುಖದ ಮೇಲೆ ಘರ್ಜಿಸುತ್ತದೆ. ಅದರಿಂದ ನರಿ ಭಯದಿಂದ ಅಲ್ಲಿಂದ ಓಡಿ ಹೋಗುತ್ತೆ. ನಂತರ ಗಂಭೀರ ಆನೆ ಮೊದಲಿನ ರೂಪಕ್ಕೆ ಬದಲಾಗಿ ನೆಲದ ಮೇಲೆ ನಿಲ್ಲುತ್ತದೆ. ಆಗ ಸಿಂಹರಾಜ ಅದಕ್ಕೆ ಕ್ಷಮಾಪಣೆ ಕೇಳಿ ಆ ದಿನದಿಂದ ಕಾಡಿನಲ್ಲಿ ಎಂತಹ ದೊಡ್ಡ ಸಮಸ್ಯೆ ಬಂದರೂ ಮಾಯಾ ಎಮ್ಮೆಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅದನ್ನು ಪರಿಹರಿಸುತ್ತಿತ್ತು. ದಟ್ಟವಾದ ಕಾಡಿನಲ್ಲಿ ಒಂದು ಮಾಯಾ ಮರವಿದ್ದಿತ್ತು. ಈ ಮರದ ಒಂದು ಪ್ರತ್ಯೇಕತೆ ಏನೆಂದರೆ ಯಾರಾದರೂ ಈ ಮರಕ್ಕೆ ನೀರು ಹಾಕಿ ಕೋರಿಕೆಗಳು ಕೋರಿಕೊಂಡರೆ ಆ ಕೋರಿಕೆಗಳನ್ನು ಈ ಮರ ತಕ್ಷಣವೇ ನೆರವೇರಿಸುತ್ತಾಯಿತು. ಈ ಕಾರಣದಿಂದ ಈ ಮಾಯಾ ಮರ ಇರುವ ಜಾಗದಲ್ಲಿ ನಿವಾಸಿಸುವ ಎಲ್ಲ ಪ್ರಾಣಿಗಳು ಬಹಳ ಸಂತೋಷದಿಂದಿದ್ದವು. ಇದು ಹೀಗಿರುವಾಗ ಮತ್ತೊಂದು ಕಡೆ ಜಂಬೋ ಎನ್ನುವ ಹೆಸರಿರುವ ತಾಯಿ ಆನೆ ರಾಂಬೋ ಅನ್ನುವ ಹೆಸರಿರುವ ತನ್ನ ಮರಿಯಾನೆಯೊಂದಿಗೆ ಕಾಡಿನಲ್ಲಿ ಸಂತೋಷವಾಗಿ ಜೀವಿಸುತ್ತಾಯಿತು. ಒಂದು ದಿನ ಜಂಬೋ ರಾಂಬೋಗೆ ಇಷ್ಟವಾದ ಕಬ್ಬಿನ ಜಲ್ಲೆಯನ್ನು ತಿನ್ನಿಸಲಿಕ್ಕಾಗಿ ಕಬ್ಬಿನ ತೋಟಕ್ಕೆ ಹೋಗುತ್ತದೆ. ಆಗ ದಾರಿ ಮಧ್ಯದಲ್ಲಿ ಒಂದು ಕೋತಿ ಜಂಬೋವನ್ನು ಹೀಗೆ ಮಾತನಾಡಿಸುತ್ತೆ. ಹೇ ಜಂಬೋ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಕೋತಿ ಮಿತ್ರ. ಇಷ್ಟಕ್ಕೂ ನೀನ್ ಹೇಗಿದ್ದೀಯಾ? ನಮ್ಮವರೆಲ್ಲರೂ ಚೆನ್ನಾಗಿದ್ದಾರಾ?
ನಮಗೇನು ಲೋಪ ಇದೆ? ಕೋರಿಕೆಗಳು ತೀರಿಸುವ ಮಾಯಾ ಮರವೇ ನಮ್ಮ ಪ್ರಾಂತ್ಯದಲ್ಲಿರುವಾಗ ನಾನೇನಕ್ಕೆ ಚೆನ್ನಾಗಿರಲ್ಲ ಹೇಳು? ಇಷ್ಟಕ್ಕೂ ಇವನೇನ ನಿನ್ ಮಗ? ಏನ್ ಹೆಸರು ಇವನ ಹೆಸರು? ರೈ ರೈ ರಾಂಬೋ. ಅಬ್ಬಾ, ಬಹಳ ಚುರುಕಾಗಿದೆಯೇ ನಿನ್ನ ಮರಿಯಾನಿ. ಇಷ್ಟಕ್ಕೂ ಈ ಚುರುಕಾದ ಮರಿಯಾನೆಯನ್ನು ಕರ್ಕೊಂಡು ಈ ವೇಳೆ ಎಲ್ಲಿಗೆ ಪ್ರಯಾಣ ಆಗಿದೀಯ ಮಿತ್ರ? ಮತ್ತೇನು ಇಲ್ಲ ಕೋತಿ, ನನ್ನ ರಾಂಬೋ ಕಬ್ಬಿನ ಜಲ್ಲೆಯನ್ನು ತಿನ್ನಬೇಕು ಅಂತ ಹಠ ಮಾಡಿದ್ರೆ ಸ್ವಲ್ಪ ಕಬ್ಬಿನ ಗಿಡಗಳ ರುಚಿ ತೋರಿಸೋಣ ಅಂತ ಹೊರಗಡೆ ಬಂದೆ. ಆ ಹೌದಾ? ಸರಿ, ಆದರೆ ಆ ಕಬ್ಬಿನ ತೋಟದ ಸುತ್ತಲೂ ದೊಡ್ಡ ಗುಂಡಿ ತೋಡಿದ್ದಾರೆ ಅಂತ ಕಾಡಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಏನಕ್ಕಾದರೂ ಒಳ್ಳೆಯದು, ಸ್ವಲ್ಪ ನೋಡಿಕೊಂಡು ಕಾಲಿಡಿ. ಅಯ್ಯೋ ಹೌದಾ, ಸರಿ ಬಿಡು, ನಾನು ನೋಡ್ಕೋತೀನಿ ಎಂದು ಜಂಬೋ ಆನೆ ಕೋತಿ ಹತ್ತಿರ ಮಾತನಾಡಿ ತನ್ನ ಮರಿಯಾನೆಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿತು. ಆಗ ಆ ರಾಂಬೋ ತಾಯಿ ಆನೆಯನ್ನ ಹೀಗೆ ಕೇಳುತ್ತೆ. ಅಮ್ಮ, ಆ ಕೋತಿ ನಿನ್ನ ಚಿಕ್ಕಂದಿನ ಮಿತ್ರನಾ? ಹೌದು ರಾಂಬೋ. ಅಂದ್ರೆ ನೀವಿಬ್ಬರು ಚಿಕ್ಕಂದಿನಲ್ಲಿ ಒಂದೇ ಕಡೆ ಬೆಳೆದ್ರಾ? ಹೌದು ರಾಂಬೋ. ಹಾಗಾದ್ರೆ ಈಗ ನಾವು ಯಾಕೆ ಆ ಕೋತಿ ಇರುವ ಜಾಗದಲ್ಲಿ ಇರದೆ ಮತ್ತೊಂದು ಜಾಗದಲ್ಲಿ ಇರ್ತೀವಿ? ನಿನಗೆ ಅದರ ಬಗ್ಗೆ ಹೇಳಿದರೆ ಅರ್ಥವಾಗದು ಹೊರತು, ಮೊದಲು ಈ ಕಬ್ಬಿನ ಗಿಡವನ್ನ ಹೊಟ್ಟೆ ತುಂಬ ತಿನ್ಕೊಂಡು ಆಟ ಆಡ್ಕೋ ಎಂದು ಹೇಳಿ ಜಂಬೋ ಆನೆ ಅದರ ಮರಿ ಆನೆಗಾಗಿ ಒಂದೊಂದು ಕಬ್ಬಿನ ಗಿಡ ಎಳೆದು ನೆಲದ ಮೇಲೆ ಹಾಕುತ್ತಾ ಇರುತ್ತೆ. ಹಾಗೆ ಜಂಬೋ ಆನೆ ಕಬ್ಬಿನ ಗಿಡಕ್ಕಾಗಿ ತೋಟದ ಸುತ್ತಲೂ ನಡೆಯುತ್ತಾ ಅಂದುಕೊಳ್ಳದೆ ಒಂದು ಗುಂಡಿಯಲ್ಲಿ ಬಿದ್ದು ಬಿಡುತ್ತೆ. ಅದರಿಂದ ರಾಂಬೋ ಆನೆ ಅಳುತ್ತಾ ಗುಂಡಿ ಹತ್ರ ಹೋಗಿ ಹೀಗೆ ಅರ್ಚುತ್ತೆ. ಅಮ್ಮ, ನಿಂಗೇನು ಆಗಿಲ್ಲ ಅಲ್ವಾ? ನನಗೇನು ಆಗಿಲ್ಲ, ನೀನು ಭಯಪಡಬೇಡ ಎಂದು ಹೀಗೆ ಜಂಬೋ ಆನೆ ತನ್ನ ಮರಿ ಆನೆಗೆ ಧೈರ್ಯ ಹೇಳಿ ತನ್ನ ಗುಂಡಿಯಿಂದ ಹೊರಗೆ ಬರುವುದಕ್ಕೆ ಪ್ರಯತ್ನಿಸುತ್ತದೆ. ಆದರೆ ಗುಂಡಿ ಬಹಳ ಆಳವಾಗಿದ್ದರಿಂದ ಆ ಜಂಬೋ ಆನೆ ಎಷ್ಟು ಪ್ರಯತ್ನಿಸಿದರೂ ಆ ಗುಂಡಿಯಿಂದ ಹೊರಗೆ ಬರಲಾರದೆ ಹೋಗುತ್ತೆ. ಅದರಿಂದ ಜಂಬೋ ಆನೆ ಹೀಗನ್ನುತ್ತೆ, ಇಲ್ಲಿ ನೋಡು ರಾಂಬೋ, ಈ ಗುಂಡಿ ಬಹಳ ಆಳವಾಗಿದೆ. ಬಹುಶಃ ಇದಕ್ಕೂ ಮೊದಲು ನನ್ನ ಕೋತಿ ಮಿತ್ರ ಹೇಳಿದ ಕೆಡ್ಡ ಇದೇನು? ನೀನು ತಕ್ಷಣ ಹೋಗಿ ಯಾರನ್ನಾದರೂ ಸಹಾಯ ಮಾಡಿ ಅಂತ ಕೇಳು ಎಂದು ಜಂಬೋ ಆನೆ ಹೇಳಿದ ಹೊತ್ತಿಗೆ ರಾಂಬೋ ಆನೆ ತಕ್ಷಣ ಅಲ್ಲಿಂದ ಓಡಿಕೊಂಡು ಹೋಗಿ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಾರೋ ಒಂದು ಜಿಂಕೆಯನ್ನು ಹೀಗೆ ಕೇಳುತ್ತೆ. ಜಿಂಕೆ ಮಿತ್ರ, ನನಗೆ ಸಹಾಯ ಮಾಡು, ನಿನಗೆ ಪುಣ್ಯ ಬರುತ್ತೆ. ನಮ್ಮಮ್ಮ ಕಬ್ಬಿನ ತೋಟದ ಹತ್ತಿರ ಇರುವ ಗುಂಡಿಯಲ್ಲಿ ಬಿದ್ದೋಗಿದ್ದಾಳೆ, ಆಕೆನ ನೀನೇ ರಕ್ಷಿಸಬೇಕು. ಅಮ್ಮ ಬಾಬೋ, ನಿನ್ನ ತಾಯಿ ದೊಡ್ಡ ಗುಂಡಿಲಿ ಬಿದ್ಲ, ಆದರೂ ನನ್ನಂತಹ ಬಲಹೀನ ಪ್ರಾಣಿಯನ್ನ ಕೇಳಿದರೆ ಏನ್ ಸಹಾಯ ಮಾಡಬಲ್ಲವು ಹೇಳು? ಆದ್ರಿಂದ ಹೋಗಿ ಬೇರೆ ದೊಡ್ಡ ಪ್ರಾಣಿಗಳ ಸಹಾಯ ಕೇಳು ಎಂದು ಜಿಂಕೆ ಅನ್ನುವ ಹೊತ್ತಿಗೆ ಮರಿಯಾನೆ ತಕ್ಷಣ ಒಂದು ಕರಡಿ ಹತ್ತಿರ ಹೋಗಿ ನಡೆದ ಅಪಘಾತದ ಬಗ್ಗೆ ತಿಳಿಸಿ ತನಗೆ ಸಹಾಯ ಮಾಡು ಎಂದು ಕೇಳುತ್ತೆ. ಆದ್ರಿಂದ ಆ ಕರಡಿ ಮರಿಯಾನೆಯ ಜೊತೆ ಪ್ರಮಾದ ಜಾಗಕ್ಕೆ ಹೋಗುತ್ತಾ ಇರುವಾಗ ಅಲ್ಲಿಗೆ ಸಿಂಹ, ಹುಲಿ, ನರಿಯಂತಹ ಪ್ರಾಣಿಗಳು ಬಂದು ಅಡ್ಡ ಕಟ್ಟಿ, ಎಲ್ಲಿಗೆ ಕರಡಿ ಹೊರಡ್ತಾ ಇದೀಯಾ? ಅದು ಈ ಆನೆ ಮರಿಯ ತಾಯಿ ಗುಂಡಿಯಲ್ಲಿ ಬಿದ್ದಿದ್ದಾಳಂತೆ, ಅದಕ್ಕೆ ಏನೋ ನನ್ನ ಕೈಲಾದಂಥ ಸಹಾಯ ಮಾಡೋಣ ಅಂತ. ಸರಿ ಹೋಗು, ಆದರೆ ಮತ್ತೆ ನಮ್ಮ ಜಾಗಕ್ಕೆ ತಿರುಗಿ ಬರಬೇಡ ಎಂದು ಸಿಂಹ ಅನ್ನುವ ಹೊತ್ತಿಗೆ ಕರಡಿ ಆನೆ ಕೂಡ ಆ ಮರಿಯಾನೆಗೆ ಸಹಾಯ ಮಾಡಲಾರದೆ ಆ ಮರಿಯಾನೆಗೆ ಸಹಾಯ ಮಾಡಲು ನಿರಾಕರಿಸುತ್ತದೆ. ಅದರಿಂದ ಮಾಡುವುದಕ್ಕೇನೂ ಆಗದೆ ರಾಂಬೋ ತಿರುಗಿ ತನ್ನ ತಾಯಿ ಬಿದ್ದ ಗುಂಡಿ ಹತ್ತಿರ ಹೋಗಿ ಅಲ್ಲೇ ಕೂತ್ಕೊಂಡು ಅಳ್ತಾ ಇರುತ್ತೆ. ಹೀಗೆ ಕೊನೆಗೆ ಮರಿಯಾನೆಗೆ ಯಾರೂ ಸಹಾಯ ಮಾಡದೇ ಇದ್ದಿದ್ದರಿಂದ ಆ ತಾಯಿ ಆನೆ ಅದೇ ಗುಂಡಿಯಲ್ಲಿ ಇದ್ದು ಆಹಾರ ನೀರು ದೊರಕದೇ ಸತ್ತು ಹೋಗುತ್ತೆ. ಆ ದಿನದಿಂದ ಈ ರಾಂಬೋ ಆನೆ ಸ್ವಲ್ಪ ಅನಾಥ ಆನೆ ಆಗಿ ಹೋಗುತ್ತೆ. ಹೀಗೆ ಕೆಲವು ದಿನಗಳು ಕಳೆಯ ಹೊತ್ತಿಗೆ ಆ ಜಂಬೋ ಆನೆಯ ಮಿತ್ರನಾದ ಕೋತಿಗೆ ರಾಂಬೋ ಆನೆ ಕಾಣಿಸುತ್ತೆ. ಆಗ ಕೋತಿ ರಾಂಬೋ ಆನೆಯನ್ನು ಗುರುತು ಹಿಡಿದು ತನ್ನ ಜಾಗಕ್ಕೆ ಸೇರಿದ ಪ್ರಾಣಿಗಳೆಲ್ಲ ಸೇರಿ ತನ್ನ ಮಿತ್ರನಿಗೆ ಮಾಡಿದ ಅನ್ಯಾಯವನ್ನು ತಿಳಿದುಕೊಂಡು ಹೀಗನ್ನುತ್ತೆ, ನಾನು ಕಾಡಿನಲ್ಲಿ ಇಲ್ಲದ ಸಮಯ ನೋಡಿ ಇಷ್ಟು ದಾರುಣವಾದ ಕೆಲಸ ಮಾಡಿದ್ದೀರಾ, ಈಗಲೇ ನಿಮಗೆ ವಿಷಯ ಮಾಡಿಸ್ತೀನಿ. ಬೇಡ ಕೋತಿ ಮಾಮ, ನಿನ್ನ ಆವೇಶ ಕಡಿಮೆ ಮಾಡ್ಕೋ, ಆದರೆ ನನಗೊಂದು ವಿಷಯ ಹೇಳು. ನಿಜಕ್ಕೂ ನಮ್ಮ ಕುಟುಂಬವೆಂದರೆ ನಿಮ್ಮ ಪ್ರಾಣಿಗಳಿಗೆಲ್ಲ ಏನಕ್ಕೆ ಅಷ್ಟೊಂದು ದ್ವೇಷ? ಇಲ್ಲಿ ನೋಡು ರಾಂಬೋ, ನೀನು ಹುಟ್ಟುವ ಮೊದಲು ನಿನ್ನ ತಂದೆ ಮ್ಯಾಂಬೋ, ತಾಯಿ ಜಂಬೋ ಆನೆ ಕೂಡ ನಮ್ಮ ಪ್ರಾಂತ್ಯದಲ್ಲೇ ಇದ್ದಿದ್ರು. ಒಂದು ದಿನ ನಿನ್ನ ತಂದೆ ಮ್ಯಾಂಬೋ ಆನೆಗೆ ಒಂದು ಮಿಂಚುವ ಬೀಜ ಸಿಕ್ಕಿತು. ಅದನ್ನು ನಿನ್ನ ತಂದೆ ಕಾಡಿನ ಪ್ರಾಂತ್ಯಕ್ಕೆ ತಂದು ಮಧ್ಯದಲ್ಲಿ ಗುಂಡಿ ತೋಡಿ ಬೀಜವಿಟ್ಟು ನೀರು ಹಾಕಿದನು. ಮಾರನೇ ದಿನ ಆ ಬೀಜ ದೊಡ್ಡ ಮರವಾಗಿ ಬದಲಾಗಿತ್ತು. ರಾತ್ರಿಗೆ ರಾತ್ರಿ ಆ ಬೀಜ ಮರವಾಗಿ ಬದಲಾಗಿದ್ದು ನೋಡು, ಅದು ಮಾಮೂಲಿ ಗಿಡವಲ್ಲ, ಮಾಯಾ ಗಿಡವೆಂದು ಎಲ್ಲರಿಗೂ ಅರ್ಥವಾಗುತ್ತೆ.
ಒಂದು ಸಲ ಆ ಕಾಡಿಗೆ ಮಹಾಬರ ಬರುತ್ತದೆ. ಅದರಿಂದ ಕಾಡೆಲ್ಲ ಒಣಗಿ ಹೋಗಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಯಾರಿಗೂ ಆಹಾರ ಕೂಡ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಕೂಡ ಆ ಮಾಯಾ ಮರ ಎಷ್ಟೋ ಹಸಿರಾಗಿದ್ದಿತು. ಅದರಿಂದ ನಿಮ್ಮ ತಂದೆ ಕನಿಷ್ಠ ಕಾಡಿನಲ್ಲಿರುವ ಈ ಒಂದು ಮರವಾದರೂ ಬದುಕಿಸಿಕೊಳ್ಳಬೇಕು ಎಂದು ಅದಕ್ಕೆ ಮಡುವಿನಲ್ಲಿರುವ ನೀರು ತಂದು ಹಾಕುತ್ತಾ ಇತ್ತು. ಅದನ್ನು ನೋಡಿದ ಸಿಂಹ, ಬರದ ಕಾಲದಲ್ಲಿ ಮಡುವಿನಲ್ಲಿರುವ ನೀರು ನೀನು ಗಿಡಕ್ಕೆ ಹಾಕಿದರೆ ಪ್ರಾಣಿಗಳೆಲ್ಲ ಏನು ಕುಡಿದು ಜೀವಿಸಬೇಕು ಎಂದು ಬಯ್ಯುತ್ತೆ. ಅದಕ್ಕೆ ನಿಮ್ಮ ತಂದೆ ಮ್ಯಾಂಬೋ ಆನೆ ಮರಕ್ಕೆ ನಮಸ್ಕರಿಸಿ, ಬರದ ಕಾರಣದಿಂದ ನಮ್ಮ ಪ್ರಾಣಿಗಳೆಲ್ಲ ಬಹಳ ಕಷ್ಟಪಡ್ತಾ ಇದ್ದಾರೆ, ದಯವಿಟ್ಟು ನಮಗೆ ತಿನ್ನೋದಕ್ಕೆ ಏನಾದರೂ ಆಹಾರ ಕೊಡಿಸು ಎಂದು ಮರವನ್ನು ಕೋರಿತದೆ. ಅದರಿಂದ ಒಂದೇ ಸಲಕ್ಕೆ ಅಲ್ಲಿ ಎಲ್ಲ ತರಹದ ಪ್ರಾಣಿಗಳು ತಿನ್ನಬಹುದಾದ ಆಹಾರ ಪ್ರತ್ಯಕ್ಷವಾಯಿತು. ಹಾಗೆ ಆಗಿನಿಂದ ಈ ಮರಕ್ಕೆ ಮಾಯಾಶಕ್ತಿ ಇದೆ ಎಂದು ನಮಗೆ ಏನಾದರೂ ಕೋರಿಕೆ ತೀರಬೇಕು ಎಂದರೆ ಈ ಮರಕ್ಕೆ ನೀರು ಹಾಕಿ ಕೋರಿಕೊಳ್ಳಬೇಕು ಎಂದು ಎಲ್ಲ ಪ್ರಾಣಿಗಳಿಗೂ ತಿಳಿದು ಹೋಗುತ್ತೆ. ಹಾಗೆ ಆ ದಿನದಿಂದ ಈ ಮರವನ್ನು ಉಪಯೋಗಿಸಿಕೊಂಡು ಪ್ರಾಣಿಗಳೆಲ್ಲ ಆಹಾರವನ್ನು ಬಹಳ ಸುಲಭವಾಗಿ ಸಂಪಾದಿಸುತ್ತಾ ಇದ್ದವು. ಅದರಿಂದ ಪ್ರಾಣಿಗಳಿಗೆಲ್ಲ ಸೋಂಬೇರಿತ ಹೆಚ್ಚಾಗಿ ಸ್ವಯಂ ಆಹಾರವನ್ನು ಸಂಪಾದಿಸುವ ವಿಧಾನ ಕೂಡ ಮರೆತು ಹೋದವು. ಪೂರ್ತಿಯಾಗಿ ಮಾಯಾ ಮರದ ಮೇಲೆ ಆಧಾರಪಟ್ಟಿದ್ದಾರೆ. ಇದು ಭವಿಷ್ಯತ್ತಿನಲ್ಲಿ ದೊಡ್ಡ ಪ್ರಮಾದ ತರುತ್ತೆ ಎಂದು ಮೊದಲೇ ಗ್ರಹಿಸಿದ ನಿಮ್ಮ ತಂದೆ ಆ ಮರದ ಒಂದು ಬೀಜ ನಾಟಿದ ಪ್ರಾಣಿಯಾಗಿ ಅವರೆಲ್ಲರನ್ನು ಕೇವಲ ಕಷ್ಟದಲ್ಲಿರುವಾಗ ಮಾತ್ರವೇ ಉಪಯೋಗಿಸಬೇಕು ಎಂದು ಆದೇಶಿಸಿದನು. ಆ ಆದೇಶ ಹಿಡಿಸದ ಸಿಂಹ ಮತ್ತು ಅದರ ಸ್ನೇಹಿತರು ನಿನ್ನ ತಂದೆಯ ಮೇಲೆ ಎಗರಿಬಿದ್ದು ಸಾಯಿಸಿದವು. ಅದರಿಂದ ನಿಮ್ಮಮ್ಮ ಈ ಜಾಗದ ಮೇಲೆ ಕೋಪದಿಂದ ಈ ಜಾಗವನ್ನು ಬಿಟ್ಟು ಹೊರಟು ಹೋಯಿತು. ಹಾಗೆ ಕೋತಿ ನಡೆದ ಕಥೆಯೆಲ್ಲವನ್ನೂ ವಿವರಿಸಿತು. ಆ ಕೋತಿಯನ್ನು ಆ ಮಾಯಾ ಮರದ ಹತ್ತಿರ ತೆಗೆದುಕೊಂಡು ಹೋಗು ಎಂದು ಮಾಯಾ ಮರಕ್ಕೆ ನೀರು ಹಾಕಿ ಹೀಗೆ ಪ್ರಾರ್ಥಿಸುತ್ತದೆ ಆನೆ. ನಮ್ಮ ಅಮ್ಮನ ಹಾಗೆ ಈ ಪ್ರಾಂತ್ಯದ ಪ್ರಾಣಿಗಳಾರೂ ಬಲೆಯಲ್ಲಿ ಬೀಳಬಾರದು. ಒಂದು ವೇಳೆ ಬಿದ್ದರೂ ತಕ್ಷಣ ಆ ಬಲೆ ಮಾಯವಾಗಬೇಕು ಎಂದು ಕೋರಿಕೊಳ್ಳುತ್ತೆ. ಆದ್ದರಿಂದ ಆ ಮಾಯಾ ಮರ, ಇಲ್ಲಿ ನೋಡು ರಾಂಬೋನಿ, ಎಷ್ಟೋ ವರ್ಷಗಳಿಂದ ಇಲ್ಲಿರುವ ಎಲ್ಲ ಪ್ರಾಣಿಗಳು ನನಗೆ ಆಹಾರ ಬೇಕು ಎಂದು ನೀರು ಬೇಕು ಎಂದು ಕೋರಿಕೊಂಡರೆ ಹೊರತು ಪ್ರಾಣಗಳಿಗೆ ಭದ್ರತೆ ಬೇಕು ಎಂದು ಯಾವ ಪ್ರಾಣಿಯೂ ಕೋರಲಿಲ್ಲ. ನಿನ್ನ ಬುದ್ಧಿವಂತಿಕೆಗೆ ಮೆಚ್ಚಿ ನೀನು ಕೇಳಿದ ಕೋರಿಕೆಯನ್ನು ಈಗಲೇ ಕೊಡ್ತಾ ಇದ್ದೀನಿ ಎಂದು ಮಾಯಾ ಮರ ಒಂದೇ ಸಲಕ್ಕೆ ತನ್ನ ಶಕ್ತಿಯೆಲ್ಲವನ್ನು ಒಂದೇ ಸಲಕ್ಕೆ ಕಾಡಿನ ಪ್ರಾಣಿಗಳ ಮೇಲೆ ಪ್ರವಹಿಸುತ್ತದೆ. ಅದೇ ಸಮಯದಲ್ಲಿ ಅಂದುಕೊಳ್ಳದೆ ಬಲೆಯಲ್ಲಿ ಸಿಕ್ಕಿಕೊಂಡ ಸಿಂಹ, ಆ ಬಲೆಯಿಂದ ಹೊರಗೆ ಬರುವುದಕ್ಕೆ ನಾನಾ ಕಷ್ಟಪಡುತ್ತಾ ಇದ್ದರೆ ಈ ರಾಂಬೋ ಆನೆ ಕೋರಿಕೊಂಡ ಆಸೆಯ ಕಾರಣದಿಂದ ಅದರ ಮೇಲಿರುವ ಬಲೆ ಮಾಯವಾಗಿ ಹೋಗುತ್ತೆ. ನಂತರ ಹಾಗೆ ನಡೆಯೋದಕ್ಕೆ ಕಾರಣ ಸತ್ತು ಹೋದ ಮ್ಯಾಂಬೋನ ಮಗ ರಾಂಬೋ ಎಂದು ತಿಳಿದುಕೊಂಡು ರಾಂಬೋಗೆ ಧನ್ಯವಾದ ಹೇಳಿ ಆ ಮಾಯಾ ಮರದ ಹತ್ತಿರ ಅಧಿಕಾರಿಯಾಗಿ ಈ ಆನೆಯನ್ನು ನೇಮಿಸುತ್ತದೆ. ಹೀಗೆ ತನ್ನ ಅಮ್ಮ ಅಪ್ಪ ನಿವಾಸಿಸಿದ ಜಾಗದಲ್ಲಿಯೇ ಈ ರಾಂಬೋ ಆನೆಗೆ ಮತ್ತೆ ಸ್ನೇಹಿತರು ಬಂಧುಗಳು ಪರಿಚಯವಾಗಿ ತಾನು ಒಬ್ಬ ಅನಾಥ ಆನೆ ಎನ್ನುವ ವಿಷಯವನ್ನು ಸಹಿತ ಮರೆತು ಹೋಗಿ ಹಾಯಾಗಿ ಜೀವಿಸುತ್ತದೆ.